ಕ್ಷೇತ್ರದಲ್ಲೂ ಸಮಸ್ಯೆ ಆಗಿದೆ. ಹಿಂಗೆ ಹಿಂದೆ ಅಭ್ಯರ್ಥಿ ಹೇಳ್ತಾರೆ ಅಂತ ಬಹಳಷ್ಟು ಇತ್ತು, ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಾದವು. ಈಗ ಸೂರಜ್ ಸೋನ್ ಇವರು ನಿಂತಿದ್ದಾರೆ, ಸೊ ಈಗ ಅವರು ಕೂಡ ಆಕಾಂಕ್ಷಿಗಳಾಗಿರುವಂಥದ್ದು. ಸೂರಜ್ ಓಡಾಡ್ತಾ ಇದ್ದಾರೆ. ಸೂರಜ್ ನಾಯಕ್ ಅವರು ಯಾವ ರೀತಿ, ಸೂರಜ್ ನಾಯಕ್ ಅವರು ಶಾಸಕರಾಗೋದಕ್ಕೆ ನನ್ನ ಎಲ್ಲ ರೀತಿಯ ಶ್ರಮ, ಅವರು ಹಾಕಿರತಕ್ಕಂಥ ಶ್ರಮಕ್ಕೆ ನನ್ನ ಶ್ರಮವನ್ನು ಹಾಕಿ ಈ ಭಾಗದ ಜನತೆಯ ವಿಶ್ವಾಸವನ್ನು ಗಳಿಸಿ ಅವರ ಆಶೀರ್ವಾದದೊಂದಿಗೆ ಸೂರಜ್ ನಾಯಕ್ ಅವರನ್ನ JDS ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡತಕ್ಕಂಥದ್ದಕ್ಕೆ ನನ್ನ ಹಳ್ಳಿಯಲ್ಲಿ ಸೇವೆ ಸಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ಆ ಪರಿಸ್ಥಿತಿ ಸಹ ಅದಕ್ಕೋಸ್ಕರಲ್ಲೇ ಅದು ಆ ಕರೆಂಟನ್ನು ಕೊಡ್ಲಿಕ್ಕೆ ಹೋಗಿ ಬೆಳಕಿಗೆ ಬಲ್ಪಿಗೆ ಕೊಡ್ಲಿಕ್ಕೆ ಹೋಗಿ ಅದು ಸ್ವಲ್ಪ ಕರೆಂಟ್ ಸ್ವಲ್ಪ ಪವರ್ ಜಾಸ್ತಿ ಆಗಿತ್ತು, ಅದರ ಡ್ಯಾಮೇಜ್ ಏನು ಅನ್ನೋದಕ್ಕೆ ಅರ್ಥವಾಗಿದೆ. ಅದರಿಂದ ಈಗ ಎಷ್ಟಕ್ಕೆ ನಾವು ಸೀಮಿತವಾಗಿಡಬೇಕು ಅಂತ ಕರೆಂಟ್ನ ಅಷ್ಟಕ್ಕೆ ಸೀಮಿತವಾಗಿಟ್ಟು ಈ ಬಾರಿ ಕನಿಷ್ಠ ಒಂದು 3-4 ಸೀಟ್ ಗೆಲ್ಲಲಿಕ್ಕೆ ವ್ಯವಸ್ಥೆ ಏನು ಬೇಕು ಮಾಡ್ತೀವಿ. ಕಳೆದ ಚುನಾವಣೆಯಲ್ಲಿ ಭಟ್ಟಗಳ ಕ್ಷೇತ್ರದಲ್ಲಿ ಇನಾಯತುಲ್ಲಾ ಶಾ ಬಂದರು ಕೊನೆಯ ಕ್ಷಣದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಕಳೆದ ಬಾರಿ ಇದ್ದಂಥದ್ದು ಬೇರೆ, ಈಗ ಈ ಬಾರಿ ಸನ್ನಿವೇಶಗಳು ಭಾಳ ಬದಲಾವಣೆ ಇದೆ, ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಭಟ್ಟಗಳ ಕ್ಷೇತ್ರದಲ್ಲಿ ಇನಾಯತುಲ್ಲಾ ಶಾ ಬಂದರು BJP ನಿಲ್ಲಿ ಒತ್ತಾಯ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. BJP ಹೇಳಿದ್ರೆ ಇದು ನಾವೇ ಹೇಳಿದ್ದೀವಿ ಒತ್ತಾಯ ಮಾಡ್ತಿದ್ದೀವಿ ಅಂತ BJP ಹೇಳಿದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು ಅದನ್ನ BJP ಅಲ್ಲ, ಯಾರು ಅದನ್ನ ಬಿಟ್ರೆ ಸುದ್ದಿ ಸುದ್ದಿ ಬಿಟ್ಟಿರೋದು ಯಾರು? ನಿರ್ಣಾಯಕ ಮತಗಳು ಅಲ್ಪಸಂಖ್ಯಾತರು, ಆ ಹಿನ್ನೆಲೆಯಲ್ಲಿ ಇವರನ್ನು ಕ್ಯಾಂಡಿಡೇಟ್ ಆಗಿ ಮಾಡಿದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವ್ರು ಅದೇ ಕೆಲಸ ತಾನೇ. BJP ಬಿ ಟೀಮ್ ಅಂತ ಹೇಳೋದು, BJP ಅವರು ಕಾಂಗ್ರೆಸ್ ಬಿ ಟೀಮ್ ಅಂತ ಅವ್ರು ಹೇಳ್ತಾರೆ. ಇದೆರಡೂ ಅಲ್ಲ, ನಾವು ಜನತೆ ಟೀಮ್ ಅನ್ನೋದು ನೀವು ಬಾರಿ ಪ್ರೂವ್ ಮಾಡ್ತೀವಿ.